ಒಂದು ಕೈ ಮುಗಿ ದೇವಸ್ಥಾನ ಬಂತು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಸ್ಮಿತ್, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ ರಾಮನಗರಕ್ಕೆ, ರಾಮದೇವರ ಬೆಟ್ಟ ನೋಡೋಣ ಅಂತ. ನಾನು ಮತ್ತು ನನ್ನ ತಂಗಿ ವೈಷ್ಣವಿ ಇಬ್ಬರು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಇಲ್ಲಿ ನೈಸ್ ರೋಡಿಗೆ ಬನ್ನರ್ಘಟ್ಟ ನೈಸ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ ಮೈಸೂರು ರೋಡ್ ಮೇಲೆ ಹೋಗೋದಕ್ಕೆ. ಆರ್ ಆರ್ ನಗರ ರಾಜರಾಜೇಶ್ವರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಹತ್ರ ನನ್ನ ಫ್ರೆಂಡ್ ಒಬ್ಬ ಜಾಯ್ನ್ ಆಗ್ತಾನೆ. ಬನ್ನಿ, ನಿಮಗೆ ಇವತ್ತು ರಾಮದೇವರ ಬೆಟ್ಟದ ದರ್ಶನ ಮತ್ತು ಅದ್ರ ಬಗ್ಗೆ ಹೇಳ್ತೀನಿ ಇವತ್ತು ಈ ವಿಡಿಯೋದಲ್ಲಿ. ಸಾ ಬ್ರೋ, ಇವಳು ನನ್ನ ತಂಗಿ ವೈಷ್ಣವಿ ಅಂತ, ಅವನು ರಿಷು. ರಿಷು ಮಾಡಿಸ್ಬಿಟ್ಟೆ. ಹೋಣ ಏನು ತಿಂಡಿ? ನೋಡು, ಬಿಡದಿಲ್ಲಿ ನಿಲ್ಸಣ ಅಂದ್ರೆ ನಿಲ್ಸಣ. ಬೆನ್ನಿಂಗ್ ಹಾಕ್ಬಿಡ್ತೀವಿ ನಾವು ಇವಾಗ ಬಿಡದಿಯಲ್ಲಿದ್ದೀವಿ. ಬಿಡದಿ ತಟ್ಟೆ ಇಡ್ಲಿ ತಿಂತ ಇದ್ದೀವಿ ಬೆಣ್ಣೆ ಹಚ್ಕೊಂಡು. ಅಚ್ಚಾ, ಮುಂದೆ ಒಂದು ಆಂಜನೇಯದ ಸ್ಟ್ಯಾಚು ಬರುತ್ತೆ, ಅಲ್ಲಿಂದ ರೈಟ್ ತಗೋಬೇಕು. ಹಾ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಆಂಜನೇಯಂದು ಸ್ಟ್ಯಾಚು, ಅಲ್ಲಿಂದ ರೈಟ್ ತಗೊಂಡು ಒಳಗೆ ಹೋಗ್ಬೇಕು. ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಗೊತ್ತಿಲ್ಲ, ನನಗಂತೂ ಕಾಣಿಸ್ತಾ ಇದೆ. ಮುಂದೆ ತೋರಿಸ್ತೀನಿ ಬನ್ನಿ. ಬೇಡ ಇರು, ಅಲ್ಲಿ ಗಾಡಿಗೆ ಮತ್ತೆ ಇದಕ್ಕೆ ಟಿಕೆಟ್ ತಗೋಬೇಕು. ಅದಕ್ಕೆ ವಲ್ಚರ್ ಸ್ಯಾಂಕ್ಚುರಿನ ಇದು ಯಾಕೆ ಸಿಗಲ್ಲ ಗೊತ್ತು. ಇಂಡಿಯಾದಲ್ಲಿ ವಲ್ಚರ್ಸ್ ಬಿಗ್ಗೆಸ್ಟ್ ವಲ್ಚರ್ ಸ್ಯಾಂಕ್ಚುರಿ ಇದು. ರೋಡು ಅಲ್ಲಲ್ಲಿ ಪ್ಯಾಚಸ್ ಇದೆ, ಅಂದ್ರೂ ಡೀಸೆಂಟ್ ಆಗಿದೆ. ಟೂ ವೀಲರು ಫೋರ್ ವೀಲರು ಸಹ ಬರ್ಬೋದು. ದೇಖೋ ಕ್ಯಾ ಕರ್ತೇ ತುಮೆ. ಆಂಜನೇಯ ಕಾಲ್ಪಾದ ರಾಮ ಬಾಣೋಟ ನೀರ ಇಲ್ಲಿ ಒಂದು ಕಾಗೆ ಬರಾಡ ಇಲ್ಲಿ ಕಾಗೆ ಬರಲ್ಲ ಕಾಕಾಸುರ ಒಂದು ಕಾಗೆ ಬರಾಡ ಸಂಹಾರ ಮಾಡಿದ್ದಾರೆ ಕಾಕಾಸುರನ್ನು ರಾಮ ರಾಮನೇ ರಾಮ ಬಾಣೋಟ ತಣ್ಣೀರ್ ನೀರು ಅದು ಮೇಲ್ಗಡೆ ಮೇಲ್ಗಡೆ ಸಪ್ತರ್ಷಿಗಳ ಬೆಟ್ಟ ಇರುತ್ತೆ. ಒಬ್ಬ ಒಂದು ವಿಶೇಷ ನೋಡ್ತಾ ಇದ್ದೀವಿ ನಾವು ಆಲ್ರೆಡಿ ಇದು ಆಲ್ಮೋಸ್ಟ್ 400 ಸ್ಟೆಪ್ಸ್ ಇದೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶೂಸು ಪರವಾಗಿಲ್ಲ, ಹಾಕೊಂಡು ಹೋಗಿ ಅಂತ ಹೇಳಿದ್ದಾರೆ.
ನಮ್ಮ ರೈಟ್ ಸೈಡಲ್ಲಿ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಈಶ್ವರದ್ದು. ಇಲ್ಲಿ ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಇಲ್ಲಿ ದೇವರ ದರ್ಶನ ಮಾಡಬೇಕು. ದೇವಸ್ಥಾನ ಬಾಗಿಲು ಹಾಕಿದ್ದಾರೆ. ಲೆಟ್ಸ್ ಪೀಪ್ ಇನ್ ದಿ ಕನಕನ ಕಿಂಡಿ. ಇದು ಬಂದು ಸಪ್ತಋಷಿ ಬೆಟ್ಟ ಅಂತ. ಇಲ್ಲಿ 7 ಜನ ಋಷಿರು ಕೂತ್ಕೊಂಡು ತಪಸ್ ಮಾಡಿದ್ರಂತೆ. ಹಂಗೆ ಬೆಟ್ಟವಾಗಿದ್ದಾರೆ. ಅಲ್ಲಿ ಆ ಕಡೆ ವ್ಯೂ ಇದೆ ಬಾ. ಋಷಿಗಳಲ್ಲಿ ಇಬ್ರು ಋಷಿಗಳು ಅಟ್ ಲೀಸ್ಟ್ ರೋಡ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ಹತ್ತಕ್ಕೆ ದಾರಿ ಯಾರ ಸಿಕ್ತಾ? ಊರು ಬಂದ್ರೆ ಈ ಗಂಟೆನ ಮಾತ್ರ ಹೊಡಿಯೋದು ಮಿಸ್ ಮಾಡ್ಬಿಡಿ. ಇಲ್ಲಿ ರಾಮೇಶ್ವರ ಸ್ವಾಮಿ ಟೆಂಪಲ್ ನ ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದ್ರೆ ಇನ್ನೊಂದು ಟೆಂಪಲ್ ಇದೆ. ಇದು ಬಂದ್ಬಿಟ್ಟು ರಾಮನ ಟೆಂಪಲ್. ಇಲ್ಲೊಂದು ದರ್ಶನ ಮಾಡಿಕೊಂಡು ಇಲ್ಲ ಬರ್ತಾ ದರ್ಶನ ಮಾಡೋಣ. ರಾಮನ ದೇವಸ್ಥಾನದಿಂದ ಕೆಳಗೆ ಹೋದರೆ ಇಲ್ಲಿ 700 ವರ್ಷದ ಹಳೆಯದು ಒಂದು ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಇದೆ ಆಗಿದೆ. ಅದನ್ನು ನೋಡ್ಕೊಂಬರೋಣ ಅಂತ. ಅಲ್ಲಿ ಏನಪ್ಪ ವಿಶೇಷ ಅಂದರೆ ಅಲ್ಲಿ ಆಂಜನೇಯ ಏನೇ ನೀವು ಬೇಡ್ಕೊಂಡ್ರು ಈಡೇರುತ್ತಂತೆ. ಈಡೇರಾದ್ಮೇಲೆ ಹಾಲಿನ ಅಭಿಷೇಕ ಮಾಡ್ತಾರೆ. ಇದೊಂದು ಕೋತಿ. ಇಲ್ಲಿ ಬಂದ್ವಿ ನಾವು. ಇದಿಷ್ಟೇ ಇದ್ದಿದ್ ವ್ಯೂ. ಆಮೇಲೆ ಕೆಳಗಡೆ ದಾರಿ ಇದೆ, ಹೋಗೋರು ಹೋಗ್ಬೋದು. ಬಟ್ ಇಟ್ಸ್ ನಾಟ್ ವರ್ತ್, ಯಾಕಂದ್ರೆ ಕೆಳಗಡೆ ಹೋಗಾದ್ಮೇಲೆ ವ್ಯೂ ಏನು ಸಿಗಲ್ಲ ನಿಮಗೆ. ಡೈರೆಕ್ಟಾಗಿ ಕಾಡಿಗೆ ಹೋಗಂಗಿದೆ ಅದು. ಸೊ ಮಿಕ್ಕಿರೋ ಟೈಮಲ್ಲಿ ಅಟ್ಲೀಸ್ಟ್ ಬೇರೆ ವ್ಯೂನಾದರೂ ಕವರ್ ಮಾಡೋಣ ಅಂತ ಮತ್ತೆ ಮೇಲ್ಗೆ ಹೋಗ್ತಿದ್ವಿ ವ್ಯೂ ಪಾಯಿಂಟ್ಗೆ. ಇವಾಗ ಸದ್ಯಕ್ಕೆ ಆಂಜನೇಯ ದರ್ಶನ ಮಾಡಿಕೊಂಡು ಮೇಲ್ಗಡೆ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟಿಗೆ. ಇಲ್ಲಿಂದ ಮೇಲ್ಗಡೆ ಹೋಗೋದು. ಸೊ ಇಲ್ಲೊಂದು ಆಂಜನೇಯ ಸ್ವಾಮಿ ಮೂರ್ತಿ ಇದೆ, ಶಿಲೆ ಕೆತ್ತಿದ್ದಾರೆ.
ಏನಪ್ಪ ಜೈ ಶ್ರೀರಾಮ, ಯಾರೋ ಮೂರು ಜನ ಅಪರಿಚಿತರು ಕಾಡಲ್ಲಿ ಹೋಗ್ತಾ ಇದ್ದಾರೆ, ಅವ್ರನ್ನ ಹಿಡಿಯೋ ಪ್ರಯತ್ನದಲ್ಲಿ ನಾವು ಅವ್ರನ್ನ ಹಿಂಬಾಲಿಸ್ತಾ ಇದ್ದೀವಿ. ಆದರೆ ಅವ್ರ ಕೈಗೆ ಸಿಗ್ದಿರೋ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ಹೋಗುವುದಕ್ಕೆ ನಮಗೆ ಕಷ್ಟವಾಗುತ್ತಿದೆ. ಅಪರಿಚಿತರನ್ನು ಕೊನೆಗೂ ಗಾಳಿ ಗೋಪುರದ ಹತ್ರ ತಡೆಹಿಡಿಯಲಾಗಿದೆ. ಅವರ ಮುಂದಿನ ಜೀವನಕ್ಕೆ ಶುಭಾಶಯಗಳನ್ನು ಕೋರ್ತಾ ನಾವು ಬೀಳ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಫಸ್ಟ್ ದರ್ಶನ, ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ಏನು ಗೊತ್ತಿಲ್ಲ. ಇಲ್ಲ, ಇದು ದರ್ಶನ ಕಡೆ ದಾರಿ. ಇವಾಗ ಹೋಗ್ತಿರೋದು ರಾಮನ ಮಂದಿರಕ್ಕೆ. ಸರಿ, ಎಡಗಡೆಯಿಂದ ಬಂದಿದ್ದವು ಹೋಗು. ಇವಾಗ ದರ್ಶನ ಆಯಿತು, ಊಟ ಮುಗಿಸ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ ಕಡತ್ತಾಗ್ತಿಂದ ಹೊಟ್ಟೆ ತುಂಬಿಸ್ಕೊಂಡು ಪ್ರಸಾದ ತಗೊಂಡು ಕೆಳಗಡೆ ಹೋಗ್ತಿದ್ದೀವಿ. ಇಲ್ಲಿಂದ ಬಿಡ್ದಿಗೆ ಹೋಗೋಣ. ಎಸ್, ತಟ್ಟೆ ಇಡ್ಲಿ ಮತ್ತೆ ತಿಂತಾನಂತೆ. ತಟ್ಟೆ ಇಡ್ಲಿ, ತಟ್ಟೆ ಇಡ್ಲಿ ತಗೊಂಡು ಜಾಸ್ತಿ ಆಗ್ಬಿಡಿದೆ, ಏನು ಮಾಡೋದು. ಅಲ್ಲಿಂದ ಬ್ಯಾಂಗ್ಳೂರ್. ಸರಿ, ಇಡೋಣ.